ಬೈಂದೂರು ವಿಧಾನಸಭಾ ಕ್ಷೇತ್ರದ ಗುಜ್ಜಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆಣ್ಣೆಗೆರೆ ಗ್ರಾಮಸ್ಥರು ಹಲವು ವರ್ಷಗಳಿಂದ ಓಡಾಡಲು ಸರಿಯಾದ ರಸ್ತೆ ಇಲ್ಲದೆ ಹಾಗೂ ಸರಿಯಾದ ಮೂಲಸೌಕರ್ಯವಿಲ್ಲದೆ ಬೆಣ್ಣೆಗೆರೆ ಸಂಪರ್ಕಿಸುವ ಅಂಗನವಾಡಿ ಮುಖ್ಯ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಜನರ ಓಡಾಟಕ್ಕೆ ತೊಂದರೆಯಾಗಿದೆ। ಮಳೆಗಾಲದಲ್ಲಿ ರಸ್ತೆ ಮೇಲೆ ನೀರು ಹರಿದುಕೊಂಡು ಹೋಗುತ್ತಿದೆ। ಸಂಪೂರ್ಣ ಹಾಳಾದ ರಸ್ತೆಯಲ್ಲಿ ಓಡಾಡುವುದು ಕಷ್ಟಕರವಾಗಿದೆ ಎಂದು ಸ್ಥಳೀಯರು ದೂರಿದ್ದಾರೆ। ರಸ್ತೆಯನ್ನು ಆದಷ್ಟು ಬೇಗ ದುರಸ್ತಿಪಡಿಸಬೇಕೆಂದು ಆಗ್ರಹಿಸುತ್ತಾರೆ। ಮಾಧ್ಯಮ ಜೊತೆ ಮಾತನಾಡಿದ ಬೈಂದೂರು ಮಂಡಳ ಅಧ್ಯಕ್ಷ ದೀಪಕ್ ಶೆಟ್ಟಿ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ನಾರಾಯಣಕ್ಕೆ ಅವರು ಶಾಸಕರ ಮುತುವರ್ಜಿಯಲ್ಲಿ ಗುಜ್ಜಾಡಿ ಗ್ರಾಮದ ಮೇಲಣ್ಣಿ ಮುಖ್ಯ ರಸ್ತೆ, ಗುಜ್ಜಾಡಿ ಗರಡಿಗೆ ಹೋಗುವ ರಸ್ತೆ, ಕಾರಂತರ ರಸ್ತೆ, ಬೆಣ್ಣೆಗೆರೆ ರಸ್ತೆಗಳಿಗೆ ಈಗಾಗಲೇ 1 ಕೋಟಿ 20 ಲಕ್ಷ ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆಯಿಂದ ಹಣ ಬಿಡುಗಡೆಯಾಗಿದೆ। ಟೆಂಡರ್ ಪ್ರಕ್ರಿಯೆ ಬಾಕಿ ಇದೆ। ಆದಷ್ಟು ಬೇಗ ರಸ್ತೆ ನಿರ್ಮಾಣ ಮಾಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ। ಬೈಂದೂರು ಮಂಡಲ ಅಧ್ಯಕ್ಷ ದೀಪಕ್ ಶೆಟ್ಟಿ, ಸ್ಥಳೀಯರಾದ ರಾಘು ಪೂಜಾರಿ, ನಾಗರಾಜ ಮೇಸ್ತ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು। ಈಗ ಮನ್ನೆಲ್ಲ ಬಂದು ಈ ತರ ಮಾಡಿ ಹೈಡಿ ಹಾಕಿ ನಾಚಾರ ಎಬ್ಸಿಕೋಯಿದ್ರು। ಶಾಲೆ ಮಕ್ಕಳಿಗೆಲ್ಲ ಎಷ್ಟು ತೊಂದರೆ ಇಲ್ಲ, ಹೋಗ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಇಲ್ಲೇ ರೋಡಲ್ಲೇ, ಮತ್ತು ವೆಹಿಕಲ್ಸ್ ಯಾವುದು ತಿರುಗಾಡಕ್ಕೆ ಹೋಗಿದ್ರು। ಗ್ಯಾಸ್ ಎಣ್ಣೆ ಮಕ್ಕಳ ಶಾಲೆ ಫುಡ್ ಅಂಗನವಾಡಿ ಮಕ್ಕಳಿಗೆ ಫುಡ್ ಆಂಬುಲೆನ್ಸ್ ಯಾವುದು ಇಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ತುಂಬ ತೊಂದರೆ ಆಗ್ತಾಯಿತ್ತು। ತುಂಬ ವರ್ಷದಿಂದ ಆಯ್ತು ಇದೆ ಮಾಡೋಕ್ಕಿಡ್ದು, ಈ ರೋಡ್ 50 ವರ್ಷದ ಮೇಲೆ ಆಯ್ತು, ಈ ರೋಡ್ ಯಾವಾಗಲಿಂದ ಹಿಂಗೆ ಆಯ್ತು, ಒಂದು ಡಾಬರ್ ಸಹ ಆಗ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ ಈ ರೋಡ್। ಬಹಳ ಕಷ್ಟ ಆಗುತ್ತೆ ನಮಗೆ, ಶಾಲೆ ಮಕ್ಕಳನ್ನ ಕಳಿಸೋಕೆ ಮಾಡೋಕೆ ತುಂಬ ಕಷ್ಟ ಆಗ್ತೈತೆ। ನಾವು ಗೇಣಿ ಗೆದ್ದೆನು ಮಾಡ್ತಾ ಇತ್ತು, 45 ನಾಲ್ಕೂವರೆ ಮುಡಿ ಗೆದ್ದೆ ಮಾಡ್ತಾ ಇತ್ತು, ಪೂರ ಗೆದ್ದೆನು ನೀರು ತುಂಬಿ ಕೊಳದ ಭಸ್ಮ ಆಗಿತ್ತು। ಈಗೇನು ಎಲ್ಲರೂ ಪ್ರತಿಯೊಬ್ಬರಿಗೂ ಹಂಗೆ ಆಗ್ತೈತೆ, ನಮ್ದು ಒಂದೇ ಅಲ್ಲ ಪೂರ ಜನಿಗೂ ಅದೇ ಥರ, ಇಡೀ ಕೃಷಿ ಪೂರ ಹಾಳಾಗಿ ಹೋಯ್ತು, ಏನೂ ಇಲ್ಲ।